ಇಂದಿನ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗುವ ಸಾಧ್ಯತೆ ಇದೆ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಭಗವಂತ ಮಾನ್ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅಖಿಲೇಶ್ ಯಾದವ್ ಎಡಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಹೈದರಾಬಾದ್ ತಲುಪಿದ್ದಾರೆ ಕೇಜ್ರಿವಾಲ್ ಮಾನ್ ಎಲ್ಲರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅನ್ನು ಸೋಲಿಸೋ ಕುರಿತು ಚರ್ಚೆ ತಂತ್ರಗಾರಿಕೆ ಮಾಡೋ ನಿಟ್ಟಿನಲ್ಲಿ तृतीय रंग रचने के चंद्रशेखर राव कसरत्तु नडेस्ता यड़पक्ष नायक सेरी ओट्टागि तृतीय रंगवन्न रचने आ मूलक मत्तोम्मे 2024 लोकसभा चुनावणेयल्लि केंद्रदल्लि एनडीए अधिकारक्के बारद हागे तंत्रगारिकेयन्नु रूपिसबेकु तृतीय रंगवन्न अधिकारक्के तरबेकु अन्नो निट्टिनल्लि दोड्ड तंत्रगारिकेगे मुंदागिरुवुदु सो एल्ल नायकरु माजी मुख्यमंत्री एच डी कुमारस्वामी अवरन्नु ओळगोंड हागे केजरीवाल ಹೀಗೆ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಿದ್ದಾರೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಇದರಿಂದ ಪರಿಣಾಮಗಳು ಏನಾಗುತ್ತೆ ಅನ್ನುವಂತದನ್ನ ನೋಡಬೇಕು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾರುತಿ ಈ ಹಿಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ತೃತೀಯ ರಂಗ ರಚನೆ ಮಹಾಘಟಬಂಧನ ಅನ್ನುವಂತದನ್ನೆಲ್ಲ ನೋಡಿದ್ವಿ ಕಳೆದ ಬಾರಿ ಯಾವುದು ವರ್ಕ್ ಔಟ್ ಆಗಲಿಲ್ಲ ಈಗ ಮತ್ತೆ ಅಂತದ್ದೇ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರ ಕೆ ಚಂದ್ರಶೇಖರ್ ರಾವ್ ವಿಜಯ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ತೃತೀಯ ರಂಗ ರಚನೆ ಮಾಡಬೇಕು ಆ ಮೂಲಕ ಬಿಜೆಪಿ ಮತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳಿಗೆ ತಡ್ಡಿ ಹೊಡೆಯಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವತ್ತು ಆ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ರು ಆದರೆ ಅದು 2019 ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ವರ್ಕ್ ಔಟ್ ಆಗಲಿಲ್ಲ ಈ ಬಾರಿ ಅದು ದಕ್ಷಿಣ ಭಾರತದಿಂದ ಈ ರೀತಿಯಾದಂತ ಒಂದು ತಂತ್ರಗಾರಿಕೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ತೆಲಂಗಾಣ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಶೇಖರ್ ರಾವ್ ಅವರು ಮಾಡ್ತಾ ಇರುವಂತದ್ದು ಇದರಲ್ಲಿ ಸ್ವಲ್ಪ ಚಂದ್ರಶೇಖರ್ ಅವರ ರಾಷ್ಟ್ರೀಯ ಮಟ್ಟದ ನಾಯಕರಾಗಿ ಗುರುತಿಸಿಕೊಳ್ಳಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇರಬಹುದು ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿ ಸುಮಾರು 2 ಬಾರಿ ಭೇಟಿ ಮಾಡಿದ್ರು 2 ಬಾರಿ ಪದ್ಮನಾಭನಗರದಲ್ಲಿ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಗೆ ಪರ್ಯಾಯವಾದಂತ ಒಂದು ಶಕ್ತಿಯನ್ನ ಇಡೀ ರಾಷ್ಟ್ರಾದ್ಯಂತ ಬೆಳೆಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಚಂದ್ರಶೇಖರ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ತದಬಳಿಕ ಅವರು ಬಿಆರ್ಎಸ್ ಅನ್ನುವಂತಹ ಒಂದು ಪಾರ್ಟಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು ಅಂದ್ರೆ ಹಿಂದೆ ಇದ್ದಂತಹ ತೆಲಂಗಾಣ ರಾಷ್ಟ್ರೀಯ ಸಮಿತಿಯನ್ನ ಭಾರತೀಯ ರಾಷ್ಟ್ರೀಯ ಸಮಿತಿ ಅನ್ನುವಂತಹ ಒಂದು ರೀತಿಯಲ್ಲಿ ಪಕ್ಷವನ್ನ ನೋಂದಾವಣಿ ಮಾಡಿದ್ರು ಅದಾದ ಬಳಿಕ ಮಾಡ್ತಾ ಇರುವಂತಹ ಬೃಹತ್ ಇದು ನಾಯಕರುಗಳ ಒಂದು ಸಮಾವೇಶ ಇವತ್ತು ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡನ್ನು ಕೂಡ ದೋಷಣೆ ಮಾಡುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈಗಾಗಲೇ ಹೈದರಾಬಾದ್ಗೆ ಆಗಮಿಸಿದ್ದಾರೆ ಇವತ್ತಿನ ಒಂದು ಸಮಾವೇಶದಲ್ಲೂ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆಹ್ವಾನ ಇತ್ತು ಆದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರಲ್ಲೇ ಇರೋದ್ರಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಧ್ಯಾಹ್ನದ ಬಳಿಕ ಪಂಚರತ್ನ ಯಾತ್ರೆಯಲ್ಲಿದ್ದಾರೆ ಪಂಚರತ್ನ ಯಾತ್ರೆಯನ್ನ ಮುಗಿಸ್ಕೊಂಡು ಮಧ್ಯಾಹ್ನದ ಬಳಿಕ ಹೈದರಾಬಾದ್ ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ 2024 ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನ ದೂರ ಇಟ್ಟು ಪರ್ಯಾಯ ಮೂರನೇ ಶಕ್ತಿಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಚಂದ್ರಶೇಖರ್ ಅವರು ಈ ರೀತಿಯಾದಂತ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು ಕೇವಲ ತೆಲಂಗಾಣಕ್ಕಷ್ಟೇ ಸೀಮಿತ ಆಗಿರುವಂತಹ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಪಕ್ಷ ಭಾರತೀಯ ರಾಷ್ಟ್ರೀಯ ಸಮಿತಿ ಪಕ್ಷ ಆದ ಬಳಿಕ ಇಡೀ ದೇಶಾದ್ಯಂತ ಅದು ವ್ಯಾಪಿಸೋದಕ್ಕೆ ಎಲ್ಲರೂ ಕೂಡ ಅವಕಾಶವನ್ನ ಕೊಡ್ತಾರ ಅನ್ನುವಂಥದ್ದು ಒಂದು ಮತ್ತೊಂದು ಇದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಘಟಾನುಘಟಿ ನಾಯಕರು ಕೂಡ ಮಹಾಘಟಬಂಧನ ಮಾಡ್ಕೊಂಡಾಗ್ಲೂ ಕೂಡ ಇದು ತಂತ್ರ ಯಶಸ್ವಿ ಆಗ್ಲಿಲ್ಲ ಹೀಗಾಗಿ ಇವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಇವರ ಜೊತೆಗೆ ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಕೂಡ್ಕೊಂಡಿದ್ರೆ ಇದು ಒಂದಷ್ಟರ ಮಟ್ಟಿಗೆ ಸದ್ದಾಗ್ತಿತ್ತು ಯಾಕಂತ ಹೇಳಿದ್ರೆ ತೆಲಂಗಾಣದಿಂದ ಆಂಧ್ರಪ್ರದೇಶ ಪ್ರತ್ಯೇಕವಾದ ಬಳಿಕ ಪಕ್ಕದಲ್ಲೇ ಇರುವಂತಹ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಇವತ್ತು ಕಾರ್ಯಕ್ರಮಕ್ಕೆ ಇನ್ನೂ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಸಂಶಯ ಇದೆ ಮತ್ತೊಂದು ಕಡೆ ತಮಿಳುನಾಡಲ್ಲಿರುವಂತಹ ಡಿಎಂಕೆ ಪಕ್ಷದವರು ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗಿರುವಂಥದ್ದು ಹೀಗಾಗಿ ಅಕ್ಕಪಕ್ಕದಲ್ಲಿರುವಂತಹ ರಾಯಕರುಗಳೇ ಒಪ್ಪದೇ ಇರೋದ್ರಿಂದ ಇವರ ಒಂದು ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಒಟ್ಟಾರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಮೂರನೇ ಶಕ್ತಿಯನ್ನ ಬೆಳೆಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಮಾಡ್ತಾ ಇರುವಂತಹ ಈ ತೃತೀಯ ರಂಗ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ
ಚಂದ್ರಶೇಖರ್ ಅವರು ಲೀಡ್ ತಗೊಂಡು ಇದನ್ನ ಮುನ್ನಡೆಸ್ತಾರ ಇದಕ್ಕೆ ಚಂದ್ರಶೇಖರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರಬಹುದು ದೇವೇಗೌಡರ ಆಗಿರಬಹುದು ಅರವಿಂದ್ ಕೇಜ್ರಿವಾಲ್ ಆಗಿರಬಹುದು ಅವರು ಹೇಳಿದಂತೆ ಕೇಳ್ತಾರ ಅನ್ನುವಂತದ್ದನ್ನ ಕಾದು ನೋಡಬೇಕಾಗಿದೆ ಇದರ ಒಂದು ಪರಿಣಾಮ 2024 ರ ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಮಟ್ಟಿಗೆ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗಿದೆ ವಿಜಯ್ ಥ್ಯಾಂಕ್ ಯು ಮಾರುತಿ ಪಾವಗಡ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ